ಎರಡು ಮಕ್ಕಳು ಅದಕ್ಕೊಂದು ಡಜನ್ ನಿಮ್ಗಿಂತ ಉತ್ತಮ. Actually, in so many ways, that is better than us. It doesn't have that sense of attachment or thinking or anything. ನಿಮ್ಮ ಲೈಫಿಗು ನಾಯಿಯ ಲೈಫಿಗು ವ್ಯತ್ಯಾಸ ಇದೆ ನಾನು ಹೇಳೋಣ. ಮೋರ್ ಎಸ್ ತ್ರೀ ಗಿವ್ ತ್ರೀ ಜಸ್ಟ್ ತ್ರೀ ಡಿಫರೆನ್ಸಸ್. ನಾಯಿ ಬುದ್ಧಿ ಇಲ್ವಾ ನಮ್ಗಿಂತ? ಇಂಟೆಲಿಜೆನ್ಸ್ ನಾಯಿ ಬುದ್ಧಿ ಇಲ್ವಾ ಅದಕ್ಕೆ? ಅಯ್ಯೋ ರಾಮ, ನಮ್ಗಿಂತ ಜಾಸ್ತಿ ಬುದ್ಧಿ. ನಾಯಿಗೆ ಬುದ್ಧಿ ಇಲ್ವಾ? ಅವ್ನ ಸ್ಮೆಲ್ ನೋಡಿದ್ರೆ ಗೊತ್ತಾಗುತ್ತೆ ಮನುಷ್ಯ ಎಲ್ಲಿದೆ ಅಂತ. ಹುಡುಕ್ತಾ ಹೋಗುತ್ತೆ ನಿಮ್ಗೆ ಸ್ಮೆಲ್ ನೋಡಿದ್ರೆ ಅದು ಅದನ್ನ ಶೂ ಸ್ಮೆಲ್ ಆದ್ರೂ ಸಾಕ್ಸ್ ಸ್ಮೆಲ್ ಆದ್ರೂ ಗೊತ್ತಾಗಲ್ಲ. ನಾಯಿ ಪಾಡ್ ಮಾಡ್ಬಿಟ್ಟು ಅಲ್ಲ ಪ್ರಾಮುಖ್ಯತೆ ಕೊಡೋದೆಲ್ಲ ಆ ಪ್ರಾಪಂಚಿಕ ವಸ್ತುಗಳಿಗೆ. ಅವು ಯಾವುದೂ ಅಲ್ಲ, ಅದೆಲ್ಲ ಸಾಮಾನ್ಯ. ನಾನು ಅನ್ನೋದು ಇದು ಯಾವುದೂ ಅಲ್ಲ. ಗೊತ್ತಾಯ್ತಾ? ನೀವು ನಿಮ್ಗೆ ಯಾಕೆ ದುಃಖ ಆಗ್ತಾ ಇದ್ರೆ ನಾನು ಅನ್ನೋದು ಯಾವುದೂ ಅಲ್ಲ, ಅದನ್ನು ಯಾವುದೊಟ್ಟಿಗೆ ಮಿಕ್ಸ್ ಮಾಡಿಬಿಟ್ಟು ದುಃಖ ಪಡ್ತಾ ಇದ್ರೆ ಅಲ್ಲ. ನೀವು ಮುಖ್ಯನೇ, ನಿಜವಾದ ನಾನು ಮುಖ್ಯ. ಈ ಟೆಂಪರರಿ ನಾನು ಏನು ಏನು ಇಲ್ಲ. ಹಾ, ಟೆಂಪರರಿ ನಾನು ನಿಜವಾದ ನಾನು ಬ್ರಹ್ಮ ಭಗವಂತ, ಅದಕ್ಕೆ ಏನು ಆಗುದಿಲ್ಲ. ಸೊ ನಾನು ಈ ಟೆಂಪರರಿ ನಾನಲ್ಲ, ನಿಜವಾದ ನಾನು ಅಂತ ತಿಳ್ಕೊಂಡಾಗ ಶಾಂತಿ. ಈ ಟೆಂಪರ್ ನಾನು ಬರ್ತದೇ ಹೋಗುತ್ತೆ, ಬರ್ತದೇ ಹೋಗುತ್ತೆ, ಬರ್ತದೇ ಹೋಗುತ್ತೆ, ಎಲ್ಲ ಪ್ರಾಣಿಗಳು ಬರ್ತದೇ ಹೋಗುತ್ತೆ. ಅರ್ಥ ಆಯ್ತಪ್ಪ? ಆ ನಿಜವಾದ ನಾನು ಇದೆಯಲ್ಲ, ಶುದ್ಧ ಚೈತನ್ಯ, ಅದು ಅದಕ್ಕೇನು ಆಗುದಿಲ್ಲ. ಅದು ಭಗವಂತ, ಅದು ನಾನು. ಈ ದೇಹ ಮನ ಬದುಕೊಂಡು ಟೆಂಪರರಿ ಅಲ್ಲ. ಅಲ್ಲಿ ಅಜಿಟೇಷನ್ ಯಾಕಂದ್ರೆ ಆ ಟೆಂಪರರಿ ನಾನು ನೀವು ಪರ್ಮಿಟ್ ಮಾಡಿ ಹೋಗ್ತಿದ್ರ, ವಿಚ್ ಇಸ್ ಇಂಪಾಸಿಬಲ್. ಅಲ್ಲ, ನಾನು ಅನ್ನೋದು ಫೀಲಿಂಗ್ ಇದೆಯಲ್ಲ, ಅದು ಎಕ್ಸ್ಪ್ರೆಷನ್. ಅದು ಎಕ್ಸ್ಪ್ರೆಸ್ ಮಾಡೋದು ಯಾರು? ನಿಜ ಅದು ನಾನು. ಅದಕ್ಕೇನು ಆಗಿಲ್ಲ, ಅದಕ್ಕೇನು ಆಗುದಿಲ್ಲ. ಕಾಣ್ತಾ ಇರೋದನ್ನ ಇಟ್ಕೊಂಡು ಕಂಡೇ ಕಾಣ್ತಾ ಇರೋ ಬಗ್ಗೆ ಯೋಚನೆ ಮಾಡ್ತಾ ಇದ್ದೆ. ಪಾಪ ಇದೇನು ಕುಂಬಳಕಾಯಿ ಕುಯ್ದು ಕುಯ್ದು ಹೇಗ್ ಹೋಗ್ಬೇಕದು? ಎಲ್ಲವೂ ಎಕ್ಸ್ಪ್ರೆಷನು. ಎಕ್ಸ್ಪ್ರೆಷನಿಗೂ ಎಕ್ಸ್ಪ್ರೆಸ್ ಮಾಡೋದಿಗೂ ಕನ್ಫ್ಯೂಸ್ ಮಾಡ್ಕೋಬೇಡಿ. ಎಕ್ಸ್ಪ್ರೆಸ್ ಮಾಡೋನು ಶಾಶ್ವತ, ಸೈಲೆಂಟು, ಆತ್ಮ, ಪರಮಾತ್ಮ, ಬ್ರಹ್ಮ. ಅವನಿದ್ದಕ್ಕೆ ಎಕ್ಸ್ಪ್ರೆಷನ್ ಆಗ್ತಾ ಇದೆ. ಸರಿನಾ? ಅರ್ಥ ಆಯ್ತಾ? ಓಕೆ, ಯಾವುದು ಶಬ್ದ ಬರ್ತದೆ, ಫೀಲಿಂಗ್ ಬರ್ತದೆ, ಥಾಟ್ ಬರ್ತದೆ, ಅವೆಲ್ಲ ಎಕ್ಸ್ಪ್ರೆಷನ್. ಥಾಟ್ಸ್, ಫೀಲಿಂಗ್ಸ್, ಎಮೋಷನ್ಸ್, ಆಲ್ ಆರ್ ಎಕ್ಸ್ಪ್ರೆಷನ್ಸ್. ಎಕ್ಸ್ಪ್ರೆಷನ್. ಸೊ ಐ ಈಸ್ ಆಲ್ಸೋ ಎಕ್ಸ್ಪ್ರೆಷನ್. ಐ ಈಸ್ ಆಲ್ಸೋ ಎಕ್ಸ್ಪ್ರೆಷನ್. ಐ ಆಮ್ ನಾಟ್ ದಿ ಎಕ್ಸ್ಪ್ರೆಷನ್. ಆಯ್ತಾ? ಡೂಪ್ಲಿಕೇಶನ್ ಇಲ್ಲ, ಫೀಲಿಂಗ್. ಎಕ್ಸ್ಪ್ರೆಷನ್ ಡೂಪ್ಲಿಕೇಟ್ ಅದು, ರಿಯಲ್ ಅಲ್ಲ, ಫೇಕ್. ಫೇಕ್ ಕ್ರಿಯೆ ಇದೆ, ಕರ್ತೃ ಇದೆ. ಅಲ್ಲ, ಕರ್ತೃ ಇಲ್ಲ, ಕ್ರಿಯೆ ಇದೆ. ಆ ಕ್ರಿಯೆ ಏನು ಹಿಡ್ಕೊಂಡು ನೀವು ಕರ್ತೃ ಕ್ರಿಯೇಟ್ ಮಾಡ್ತಿದ್ರ, ಅದೇ ಫೇಕ್. ರಿಯಲ್ ಅಲ್ಲ. ಅಲ್ಲ, ಶಿವಶಕ್ತಿ, ಶಕ್ತಿಯಲ್ಲಿ ಯಾವುದು ಪರ್ಮನೆಂಟ್ ಇಲ್ಲ. ಶಿವನ ಮೋಷನ್ ಮೂಮೆಂಟ್ ಶಕ್ತಿ. ಶಕ್ತಿ ಅಂತ ಸಪರೇಟ್ ಇಲ್ಲ. ಶಿವನಲ್ಲಿ ಏನು ಮೂವ್ಮೆಂಟ್ ಆಗುತ್ತೆ, ಭಕ್ತಿ ಕ್ಷಣ ಕ್ಷಣ ಬದಲಾಗ್ತಾ ಇರ್ತದೆ. ಡ್ಯಾನ್ಸ್ ಎಕ್ಸ್ಪ್ರೆಷನ್. ಸೊ ದಿ ಎಕ್ಸ್ಪ್ರೆಷನ್ ಆಫ್ ಶಿವ ಇಸ್ ದ ವರ್ಲ್ಡ್. ಎಕ್ಸ್ಪ್ರೆಷನ್ ಆಫ್ ಯು ಇಸ್ ಥಾಟ್, ಫೀಲಿಂಗ್ ಅಂಡ್ ಎಮೋಷನ್. ನಥಿಂಗ್ ಬಿಲಾಂಗ್ಸ್ ಟು ಯು, ಇಟ್ ಜಸ್ಟ್ ಎ ಮೂಮೆಂಟ್. ಅರ್ಥಾಯ್ತಾ? ಇದು ವಿಶುದ್ಧಿ ಚಕ್ರ. ಸೊ ಇದು ಗೊತ್ತಿಲ್ಲದೆ ನಾನೇ ನನ್ನ ಎಕ್ಸ್ಪ್ರೆಷನ್ ಅಂತ ಹೇಳ್ಕೊಂಡು ಕೊಡ್ತಿರಲ್ಲ, ಅಳ್ತಿರಲ್ಲ, ಅದು ದುಃಖ. ಇದಕ್ಕೆ ಅಧಿದೇವತೆ ಯಾರೋ? ಶಿವ.
So ultimately, Guruji, the false I, and the whatever expression, eating, fighting, whatever, that also is an expression of Shiva. Shakti, Shiva and Shakti. The expression of Shiva and Shakti means this is all universal, there's nothing individual about it. No. In other words, there is no individual. No individual exists. Exists. Individual illa. Okay. No individual exists. ಆ ಇಂಡಿವಿಜುವಲ್ ಇದೆ ಅಂತ ಹೇಳೋದು ನಿಮ್ಮ ಕಲ್ಪನೆಯಲ್ಲಿರೋ ಭ್ರಮೆ ಮಾತ್ರ, ಶಿವಶಕ್ತಿ ಮಾತ್ರ ಇರೋದು ಅದನ್ನ ಹೇಳ್ತಾ ಇದ್ದೆ ನಾನು. ಅವ್ರಿಗೆ ಇನ್ನೂ ಅರ್ಥ ಆಗಿಲ್ಲ, ಅರ್ಥ ಆಯ್ತಾ ಇಲ್ಲ, ಆಗಿಲ್ಲ. ಇದಿಲ್ಲ ಅಂದ್ಮೇಲೆ ಭ್ರಮೆ ಹೆಂಗ್ ಹುಟ್ಕೋತು? ಅದು ಹ್ಯಾಗ ಹುಟ್ಕೊಂಡು ನೀವ್ ಹೇಳ್ಬೇಕು ನನಗೆ, ನನಗೆ ಅರ್ಥ, ನನಗಿಲ್ಲ ಅದು ಭ್ರಮೆ. ನಾವು ಅದ್ರೊಳಗಿದ್ದೀವಿ, ನೀವು ಆಚೆ ಇದ್ದೀರಾ? ನಿಮ್ಗೆ ಅರ್ಥ ಆಯ್ತು ಅರ್ಥ ಆಗಿಲ್ಲ ಅಂದ್ರಪ್ಪ ನೋಡಿ, ಪ್ರಪಂಚದಲ್ಲಿ ಎಲ್ಲ ನಡೀತಿದೆ, ಒಂದು ವ್ಯವಹಾರ ನಡೀತಾ ಇದೆ. ಮೂಮೆಂಟ್, ಹುಟ್ಟೋದು, ಬೆಳೆಯೋದು, ಮುದುಕಾಗೋದು, ಸಾಯೋದು, ಎಲ್ಲ ನ್ಯಾಚುರಲ್ ನಡೀತಾ ಇದೆ. ಆ ನ್ಯಾಚುರಲ್ ನಡೀತಿದ್ದಕ್ಕೆ ಶಿವನ ಶಕ್ತಿ ಮೂಮೆಂಟ್, ಅದ್ರಲ್ಲಿ ಇಂಡಿವಿಜುವಲ್ ಇಲ್ಲ, ಎಲ್ಲರಿಗೂ ಹಾಗೆ ಆಗ್ತಾ ಇರೋದು. ರೈಟ್, ಒಂದು ಅಲೆ ಬರುತ್ತೆ, ಇನ್ನೊಂದು ಅಲೆ ಹೋಗುತ್ತೆ, ಇನ್ನೊಂದು ಅಲೆ ಬರುತ್ತೆ, ಇನ್ನೊಂದು ಅಲೆಯಲ್ಲಿ ಏನು ಸ್ಪೆಷಾಲಿಟಿ ಇಲ್ಲ, ಒಂದು ಸೈಜ್ ದೊಡ್ಡದಿರ್ಬೋದು, ಕಡಿಮೆ ಇರ್ಬೋದು. ಆಯ್ತಾ? ಓ, ಅಲೆ, ಆ ಸಮುದ್ರ ಅಲೆ ಕ್ರಿಯೇಟ್ ಮಾಡೋ ಪ್ರೊಸೆಸ್ ಬರ್ತಾ ಇದೆ, ಅದ್ರ ಅಲೆಗೇನು ಸ್ಪೆಷಾಲಿಟಿ ಇಲ್ಲ. ಬಟ್ ಅಲೆ ನಾನು ಸ್ಪೆಷಲ್ ಅಂತ ತಿಳ್ಕೊಂಡು ಸ್ಪೆಷಾಲಿಟಿ ಬಂತು, ಅದಕ್ಕೆ ತಿಳ್ಕೊಬೇಕಷ್ಟು. ಅದು ಓ ನಾನು ಸ್ಪೆಷಲ್ ಅಲೆ, ನನ್ನ ಕಲರ್ ಸ್ವಲ್ಪ ಚೇಂಜ್, ಆ ಕಲರ್ ಅದು ಬೆಳ್ಳಿದೆ, ನಾನು ಕಪ್ಪಗಿದ್ದೆ, ನಾನು ಬೆಳಗಿದ್ದೇನೆ ಅಂತ ಅದು ತಿಳ್ಕೋದಷ್ಟೇ. ನಾನು ಅಲೆಯಲ್ಲೆಲ್ಲ ಅಲೆಗಳೇ ಅಷ್ಟೇ, ಇಟ್ಸ್ ಎ ನ್ಯಾಚುರಲ್ ಪ್ರೊಸೆಸ್. ಅದಕ್ಕೆ ಪ್ರಕೃತಿ ಅಂತ ಹೇಳೋದು. ಪ್ರಕೃತಿ ಅಂದರೆ, ಕೃತಿ ಅಂದರೆ ಆ್ಯಕ್ಷನ್. ಓಕೆ, ನ್ಯಾಚುರ್ ಕೃತಿ ಅಂದರೆ ಆ್ಯಕ್ಷನ್. ಯಾರ ಆ್ಯಕ್ಷನು? ಶಿವಂದ ಆ್ಯಕ್ಷನ್. ಸೊ ಆ್ಯಕ್ಷನ್ ನಮ್ಗೆ ಬೇರೆ ಬೇರೆ ಕಾಣ್ತಾ ಇದೆ, ಅದರಲ್ಲಿ ನಾನು ಬೇರೆ, ನೀವು ಬೇರೆ ಅಂತ ಇಲ್ಲ, ಎಲ್ಲರೂ ಒಂದೇ ಆ್ಯಕ್ಷನ್ ಮೂಮೆಂಟ್ ಅಷ್ಟೇ. ಅದು ಅರ್ಥ ಆಗಿದೆಯಾ? ಎಸ್. ಐ ಹೆಂಗೆ ಎಕ್ಸ್ಪ್ರೆಷನ್? ಸಿ, ವೆನ್ ಯು ಸೇ ಐ, ಓಕೆ, ಯು ಟೆಲ್ ಮಿ ಸಮಥಿಂಗ್. ಐ, ಓಕೆ, ಯು ಆರ್ ಹೋಲ್ಡಿಂಗ್ ದಟ್ ಲ್ಯಾಂಪ್. ನಾ ಸೇ ಐ ಆಮ್ ಹೋಲ್ಡಿಂಗ್ ದಿಸ್ ಲ್ಯಾಂಪ್. ಯು ಸೇ ಐ ಆಮ್ ಹೋಲ್ಡಿಂಗ್ ದಿಸ್ ಲ್ಯಾಂಪ್. ಓಕೆ, ನಾವು ಹೂ ಇಸ್ ಇಟ್ ಐ? ಅಂಚೆ ಐ ಡಸನ್ ಹೋಲ್ಡ್ ಬಾಡಿ. ಸೊ ದಿ ಬಾಡಿ ಇಸ್ ಚೇಂಜಿಂಗ್. ಸೊ ದೆರ್ ಇಸ್ ನೋ ಪರ್ಮನೆಂಟ್ ಐ, ದೆರ್ ಇಸ್ ಅ ರೋಲ್, ದೆರ್ ಇಸ್ ಅ ಆಕ್ಷನ್. ದಟ್ ಆಕ್ಷನ್ ಇಸ್ ನಾಟ್ ಎ ಪರ್ಮನೆಂಟ್ ಥಿಂಗ್, ಓನ್ಲಿ ಪರ್ಮನೆಂಟ್ ಥಿಂಗ್ ಇಸ್ ಅನ್ಚೇಂಜಿಂಗ್ ಐ. ಬಟ್ ದ ಮೂಮೆಂಟ್ ಯು ಸೇ ಯು ಆರ್ ಕನ್ಫ್ಯೂಸಿಂಗ್ ವಿತ್ ಚೇಂಜಿಂಗ್ ಐ, ರೈಟ್? ದೆರ್ ಇಸ್ ಓನ್ಲಿ ಅನ್ಚೇಂಜಿಂಗ್ ಐ ವಿಚ್ ಇಸ್ ಶಿವ, ಆ್ಯಂಡ್ ಚೇಂಜಿಂಗ್ ಥಿಂಗ್ಸ್ ಆರ್ ಮೂಮೆಂಟ್ಸ್, ಶಕ್ತಿ. ರೈಟ್, ಚೇಂಜಿಂಗ್ ನಥಿಂಗ್ ಕ್ಯಾನ್ ಬಿ ಪರ್ಮನೆಂಟ್. ನಾ ದಿಸ್ ಮೂಮೆಂಟ್ ಯು ಆರ್ ಹೋಲ್ಡಿಂಗ್, ದಿಸ್ ಮೂಮೆಂಟ್, ನೆಕ್ಸ್ಟ್ ಮೂಮೆಂಟ್ ಯು ಆರ್ ಚೇಂಜಿಂಗ್ ಪೊಸಿಷನ್. ಸೊ ನೌ ಯು ಸೇ ಐ ಆಮ್ ಹೋಲ್ಡಿಂಗ್, ಕನ್ಫ್ಯೂಸಿಂಗ್ ದ್ಯಾಟ್ ವಿತ್ ದ ಚೇಂಜಿಂಗ್ ಬಾಡಿ ಮೈಂಡ್ ಅಗೈನ್. ದಟ್ಸ್ ಓನ್ಲಿ ಶಿವ ಆ್ಯಂಡ್ ಶಕ್ತಿ, ದಟ್ಸ್ ನೋ ಇಂಡಿವಿಜುವಲ್. ಆಲ್ ಆ್ಯಕ್ಷನ್ಸ್ ಆರ್ ಶಿವಾಸ್ ಆ್ಯಕ್ಷನ್ಸ್, ದ ಶಕ್ತಿ. ಬಟ್ ದೆನ್ ಸಮ್ ಆ್ಯಕ್ಷನ್ಸ್ ಈಸ್ ಏ ಇಸ್ ಮೈನ್, ಮೀ ಅಂತ ಹೇಳ್ತೇವೆ, ಇಸ್ ಎ ಕನ್ಫ್ಯೂಷನ್. ಓನ್ಲಿ ಶಿವ ಆ್ಯಂಡ್ ಶಕ್ತಿ ಇಸ್ ದೇ. ಈಗ ಅವಾಗ ಇನ್ನೊಂದು ಹೇಳೋಣ, ಸಮುದ್ರದ ಅಲೆಗಳು ಬರ್ತಾ ಇದಪ್ಪ, ಒಂದು ದೊಡ್ಡ ಅಲೆ ಬರ್ತದೆ ಸಣ್ಣದೆ, ಆ ಸಣ್ಣ ಅಲೆ ಎಲ್ಲಿ ಸ್ಟಾಪ್ ಆಗುತ್ತೆ, ದೊಡ್ಡ ಅಲೆ ಎಲ್ಲಿ ಸ್ಟಾರ್ಟ್ ಆಗುತ್ತೆ, ಬೌಂಡ್ರಿ ಹೇಳಿ ನಿಮಗೆ? ಬೌಂಡ್ರಿ ನನ್ನ ತಲೆಯಲ್ಲಿದೆ ಅಷ್ಟೇ, ಇದು ಸಣ್ಣ ಅಲೆ ಅಂದರೆ ಅಲ್ಲಿ ಎಲ್ಲೋ ಒಂದು ಬೌಂಡ್ರಿ ಹಾಕ್ಬಿಟ್ರಿ, ಅದು ಇಲ್ಲ ಅಲ್ಲಿ, ಅದು ಎಲ್ಲರೂ ಹೋಗುತ್ತೆ. ಆಯ್ತಾ? ಇಮ್ಯಾಜಿನೇಷನ್. ಈಗ ನಿಮ್ಮ ಬೌಂಡ್ರಿ ಎಲ್ಲಿದೆ ಹೇಳಿದ್ರೆ ನೋಡ, ನಿಮ್ಮ ಬೌಂಡ್ರಿ ಹೇಳಿ ಉಷಾ, ನಿಮ್ಮ ಬೌಂಡ್ರಿ ಹೇಳಿ, ನಿಮ್ಮ ಬೌಂಡ್ರಿ ಎಲ್ಲಿದೆ? ವೆರಿ ಸ್ಯೂರ್ ಬೌಂಡ್ರಿ ಪ್ರತಿಭಾ, ಯು ಟೆಲ್ ಮಿ ಯುವರ್ ಬೌಂಡ್ರಿ. ನಿಮ್ಮ ಬೌಂಡ್ರಿ ಎಲ್ಲಿದ್ರಿ ನೋಡಿ, ನಿಮ್ಮ ಬೌಂಡ್ರಿ ಇದೆ ಹೇಳ್ಬೇಕಾದ್ರೆ ನೀವು ಉಸಿರು ತಗೊಳ್ತಿಲ್ಲ, ಉಸಿರು ಎಲ್ಲಿಂದ ತಗೊಂಡ್ರಿ? ಅದು ಕ್ಯಾಲಿಫೋರ್ನಿಯಿಂದ, ಜಸ್ಟ್ ಇಂಪೋರ್ಟೆಡ್, ಕ್ಯಾಲಿಫೋರ್ನಿಯಿಂದ ಬಂದಿಲ್ಲ ಅಂತ, ಸಮುದ್ರದಿಂದ ಬಂತು ಬರೀತು, ಹೋಗೋದು ಇನ್ನೆಲ್ಲ ಹೋಯ್ತು. ಸೊ ನಿಮ್ಮ ಬೌಂಡ್ರಿ ಎಲ್ಲಿ ಬಂತು? ಆಯ್ತಾ? ಈಗ ನಿಮ್ಮ ಕಣ್ಣಲ್ಲಿ ನೋಡ್ತೀರಾ, ಕಣ್ಣಲ್ಲಿ ನೋಡ್ಬೇಕಾದ್ರೆ ಸೂರ್ಯನ ಬಿಸಿಲಿಲ್ಲದೆ ನೋಡೋಕ್ಕಾಗತ್ತಾ? ಸೊ ನಿಮ್ಮ ಬೌಂಡ್ರಿಯಲ್ಲಿ ಸೂರ್ಯ ಇದಾನೋ ಇಲ್ಲೋ? ಸೊ ಯು ಕ್ಯಾನಾಟ್ ಪುಟ್ ಎ ಬೌಂಡ್ರಿ, ದಟ್ ಬೌಂಡ್ರಿ ಇಸ್ ಇಮ್ಯಾಜಿನೇಷನ್. ರೈಟ್, ಈಚ್ ಆಫ್ ಅಸ್ ಆರ್ ಇನ್ಫೈನೈಟ್, ನಾವು ಅನಂತ. ಆ ಕಾಲ್ಪನಿಕ ಬೌಂಡ್ರಿ ಹಾಕೊಂಡು ಓದಾಡ್ತೇವೆ.
ಅರ್ಥ ಏನಪ್ಪ? ಈಚ್ ಆಫ್ ಅಸ್ ನಾಟ್ ಇನ್ಫೈನ್ಡ್ ಅಲ್ಲ, ತಪ್ಪದು, ಇನ್ಫೈನ್ಡ್ ಓನ್ಲಿ ಇಸ್ ದೇರ್. ಇಮ್ಯಾಜಿನರಿ ಬೌಂಡ್ರೀಸ್ ಆರ್ ಡ್ರಾನ್ ಅಂಡ್ ಸೇ ಇಸ್ ಮೀ. ನಿನ್ನ ಬೌಂಡ್ರಿ ಎಲ್ಲಪ್ಪ, ನಿನ್ನ ಎಲ್ಲಿ ಬೌಂಡ್ರಿ ಇದೆ? ಸನ್ ಇಸ್ ಇನ್ಕ್ಲೂಡ್ ಇನ್ ಯೋರ್ ಬೌಂಡ್ರಿ ಆರ್ ನಾಟ್ ಇನ್ಕ್ಲೂಡೆಡ್? ಸೊ ಬಟ್ ಯು ಸೇ ನೋ ನೋ ದಿಸ್ ಇಸ್ ಮೀ ಅಂತ ಹೇಳ್ತೀಯ. ಯು ಆರ್ ಲಿವಿಂಗ್ ಔಟ್ ಸನ್. ಈ ಸ್ಟಾರ್ಸ್ ಇನ್ಕ್ಲೂಡೆಡ್ ಯು ಆರ್ ನಾಟ್. ಈ ಸ್ಟಾರ್ಸ್ ಆರ್ ನಾಟ್ ದೇರ್, ಸನ್ ಕೆ ನಾಟ್ ಇದೆ, ಸನ್ ಇಸ್ ನಾಟ್ ದೇರ್, ಅರ್ತ್ ಕೆ ನಾಟ್ ಇದೆ, ಅರ್ತ್ ಕೆ ನಾಟ್ ಇದೆ, ಯು ಆರ್ ನಾಟ್ ದೇರ್. ಸೊ ಯು ಆರ್ ದಿ ಹೋಲ್ ಈಸ್ ಎ ಇನ್ಫೈನೈಟ್ ಹೋಲ್, ಬಟ್ ವಿ ಇಮ್ಯಾಜಿನ್ಲಿ ಸೇ ಅಂಡ್ ದಿಸ್ ಇಸ್ ಮೀ. ದಟ್ ಮೀ ಈಸ್ ಕರೆಕ್ಟ್, ಬಟ್ ಇಟ್ಸ್ ನಾಟ್ ಎ ಪರ್ಸನ್, ಇಟ್ಸ್ ಎ ಆಕ್ಷನ್. ಅರ್ಥ ಆಯ್ತೇನ್ರಿ? ಸೊ ಇದು ಅರ್ಥ ಆದಾಗ ನಿಮ್ಮಲ್ಲಿ ಸರಸ್ವತಿ ವರಪ್ರಸಾದ ಆಗ್ತದೆ, ಅಂದ್ರೆ ನಿಮ್ಮ ಮಾತು ಬಾಯಿಯಲ್ಲಿ ಜ್ಞಾನದ ಮಾತುಗಳು ಬರ್ತವೆ. ಆಯ್ತಾ? ಅದೇ ವಿಶುದ್ಧಿ. ಇಲ್ದ್ರೆ ಬರೀ ಅಜ್ಞಾನದ ಮಾತುಗಳೇ. ಏನ್ ಅರ್ಥ ಮಾತು? ನಾನು 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 ಅಂತ ಕುಂಬಳಕಾಯಿ ಪುನಃ ಪುನಃ ಅದೇ ಹೇಳಿದ ಪ್ಲೇಟ್. ಶುದ್ಧ ನಾನಾದಾಗ ಫ್ಲೋ ಇರ್ತದೆ, ಅರಿವಿರ್ತದೆ, ಜ್ಞಾನ ಇರ್ತದೆ, ಅದು ಆತ್ಮಜ್ಞಾನ. ಇಲ್ದ್ರೆ ಏನೋ 30 ವರ್ಷಗಳ ಹಿಂದೆ ಹಾಕಿದ ಪ್ಲೇಟ್ ಈಗಲೇ ಹಾಕೋದೆ ಅದೇ ಪ್ಲೇಟ್. ಅಲ್ಲಿ ಒಬ್ಬರು ಮ್ಯಾಥಮೆಟಿಕ್ಸ್ ಟೀಚರ್ ಇದ್ರು, ರೈಟ್? ಮ್ಯಾಥಮೆಟಿಕ್ಸ್ ಟೀಚರು ಏನೋ ಅವರು MSc ಮ್ಯಾಥಮೆಟಿಕ್ಸ್ ಮಾಡಿದ್ರು. ಎಷ್ಟು ವರ್ಷ ಕೆಳಗೆ? 30 ವರ್ಷ ಕೆಳಗೆ. 30 ವರ್ಷ ಟೀಚಿಂಗ್ ಮಾಡಿದರು, ರೈಟ್? ಏನು ಟೀಚಿಂಗ್ ಮಾಡಿದ್ದು? MSc ಮುಗಿಸ್ಕೊಂಡ ಮೇಲೆ ಅವ್ರು ಮ್ಯಾಥಮೆಟಿಕ್ಸ್ ನೋಟ್ಸ್ ಮಾಡಿದರು, ಅದು 30 ವರ್ಷ ರಿಪೀಟ್ ಮಾಡಿದ್ರು. ಹೊಸ್ದಾಗಿ ಏನು ಕಲ್ತರು? ಅದೇ ಪ್ಲೇಯರು. ಸೊ ನಿಮ್ಮ ಕತೆ ಏನು? ಆಯ್ತಾ? ನಿಮ್ಗೆ ಅದು ಅರ್ಥ ಆದಾಗ ಏನಾಗುತ್ತೆ? ಕ್ಷಣ ಕ್ಷಣಕ್ಕೂ ನಾನು ಬದಲಾಗ್ತಿರೋ ಅಂತ ಅರ್ಥ ಆದಾಗ ನಿಮ್ಮ ಬಾಯಿಯಲ್ಲಿ ಕ್ರಿಯೇಟಿವಿಟಿ ಬರ್ತದೆ. ಅಂದರೆ ನೀವು ಫ್ಲೋ ಆಗ್ತೀರ ಲೈಫ್ ಒಟ್ಟಿಗೆ. ಅದರಲ್ಲಿ ಯು ಆರ್ ಡೆಡ್ ಮ್ಯಾಟರ್. 25 ವರ್ಷದ ಹುಡುಗಿ ನೆನಪು, 30 ವರ್ಷದ ನೆನಪು, ಅದನ್ನು ಹಿಡ್ಕೊಂಡು ಯು ಆರ್ ಸ್ಟ್ರಗ್ಲಿಂಗ್ ವಿತ್ ಯುವರ್ ಮೆಮರೀಸ್. ದ ಮೆಮರೀಸ್ ಈಸ್ ನಾಟ್ ಯು. ಅರ್ಥ ಆಯ್ತೇನಪ್ಪ? ಪಾಲಿಟಿಕಲ್ ಆನ್ಸರ್ ಶಿಷ್ಯರು ಮಾತ್ರ ಚೇಂಜ್ ಆಗ್ತಾರೆ, ಗುರುಗಳು ಚೇಂಜ್ ಆಗಿಲ್ಲ. ಅದೇ ಸಬ್ಜೆಕ್ಟ್ MSc ಆದ್ಮೇಲೆ ಏನು ಕಲ್ತೇ ಇಲ್ಲ ಅವ್ರ ಲೈಫಲ್ಲಿ. ನೀವೇನಾಗ್ತಿದೆ, ನೀವು ನಿಮ್ದು ಹಳೆಯ ಪ್ಲೇಟ್ ಹಿಡ್ಕೊಂಡು ಪುನಃ ಪುನಃ ಅದೇ ರಾಗ ಹೇಳ್ತಿದ್ರ. ನಿಮ್ಗೇನು ಅರ್ಥ ಆಗಬೇಕು? ನಿನ್ನೆ ಹಾಕಿದ ಪ್ಲೇಟ್ ಇವತ್ತಿಲ್ಲ ಅಂತ ಗೊತ್ತಾಗಬೇಕು. ಆವಾಗ ಏನಾಗುತ್ತೆ? ಎವ್ರಿ ಡೇ ಯು ಆರ್ ಎ ಫ್ರೆಶ್ ಬೀಯಿಂಗ್, ಎವ್ರಿ ಡೇ ಯು ಆರ್ ರೆಡಿ ಫಾರ್ ಫ್ರೆಶ್ ಆಕ್ಷನ್. ಅದಕ್ಕೆ ಕ್ರಿಯೇಟಿವಿಟಿ ಅಂತ ಹೇಳೋದು. ಓಕೆ? ಆ ಮಗುವಿನಲ್ಲಿ ಆ ಕ್ರಿಯೇಟಿವಿಟಿ ಇದೆ, ಫ್ರೆಶ್ ಆಗಿರ್ಬೋದು. ಎರಡು ಎದ್ದುಕೊಳ್ಳೆ ನಿಮ್ಮಲ್ಲಿ ಎದ್ದುಕೊಳ್ಳೆ 30 ವರ್ಷದ ನೆನಪುಗಳು ಸೊ ಎಷ್ಟಕ್ ವಿ ದ ಮೆಮರೀಸ್. ಯು ಆರ್ ನಾಟ್ ದಿ ಮೆಮರಿ, ಯು ಆರ್ ದಿ ದಿಸ್ ಮೂಮೆಂಟ್ ಓನ್ಲಿ ಇಸ್ ರಿಯಲ್. ಅರ್ಥದ? ಏನು ಉಷಾ, ಏನು ಗೊತ್ತಾಯ್ತು? ಏನು ಗೊತ್ತಾಗಿಲ್ಲ. ಸೊ ಮಾರ್ಚ್ ಬ್ಯಾಚ್ಗೆ ಎನ್ರೋಲ್ ಆಗಬೇಕು ಗುರುಜಿ. ಏನು ಗೊತ್ತಾಗಿಲ್ಲ.
ಬೇರೆ ವಿಷಯ ಬದಲಾವಣೆ ಗೊತ್ತಾಗುತ್ತೆ. ಈ ರಿಯಾಕ್ಷನ್ ಇನ್ಸ್ಟಿಂಕ್ಟ್ ಆಗಿ ಬಿಫೋರ್ ನೋಯಿಂಗ್ ಇದು ಕ್ರಿಯೆ ಇದೆಲ್ಲ ಗೊತ್ತಾಗೋ ಅಷ್ಟೊತ್ತಿಗೆ ಅಲ್ಲಿ ಆಗೋಗ್ಬಿಡ್ತದೆ ಕೆಲಸ. ಕೆಲಸ ಆಗೋಗ್ಬಿಡುತ್ತೆ. ಎಲ್ಲಾ ಕ್ಷಣಿಕ ಪಾತ್ರಗಳು ಅದನ್ನ ಪರ್ಮನೆಂಟ್ ಮಾಡ್ಕೋಬಿಡಿ ಆಯ್ತಾ. ಮತ್ತೆ ಕ್ಷಣಿಕ ಪಾತ್ರ ಅದನ್ನ ಕ್ಷಣಕ್ಕೆ ಸರಿಯೋಗ ಮಾಡಿ. ಅಮಿತಾಬ್ ಬಚ್ಚನ್ ನಾನು 30 ವರ್ಷ ಕೆಳಗೆ ಚೆನ್ನಾಗಿ ಪಾತ್ರ ಮಾಡಿದಂತ ಈಗ ಇದು ಹೇಳ್ತಾ ಇಲ್ಲ. ಈ ಕ್ಷಣ ಮಾಡಿದ ಪುನಃ ಮಾಡಿದ್ರೆ ಪುನಃ ಚೆನ್ನಾಗಿ ಮಾಡಬೇಕು. ಎವ್ರಿ ಮೂಮೆಂಟ್ ಈಸ್ ಎ ಫ್ರೆಶ್ ಮೂಮೆಂಟ್, ನ್ಯೂ ಒನ್. ಏನ್ರಿ ಮೇಡಮ್ ಏನೋ ಡೌಟ್ ಇದೇನ್ರಿ? ಹೇಳಿ ಏನಾದ್ರು ಇದ್ರೆ ಹೇಳಿ. So time is ever changing. Time is not there. Time ಇದೆ ನಿಮ್ಗೆ ಯಾರು ಹೇಳಿದ್ದು? ನಾನು ಹೇಳಿದ್ದೆ. ಟೈಮ್ ಇದೆ ಅಂತ ಯಾರು ಹೇಳಿದ್ರು? ನಾನು ಹೇಳಿದ್ನಾ? ನನ್ನದ್ರ ಇಲ್ಲ, ನಾನು ಹೇಳಿಲ್ಲ ಟೈಮ್ ಇದೆ ಅಂತ. ಟೈಮ್ ಲೆಸ್ನೆಸ್ ಇಸ್ ರಿಯಾಲಿಟಿ. ಯಾರಿಗೆ ಬಾಡಿ ಕ್ವಶನ್ ಏನ್ ಕೇಳಿದ್ರಿ? ಬಾಡಿ ಮಿಷಿನ್ ಅಲ್ಲ, ಇದು ಈ ಒಂದು ಐ ಫೇಕ್ ಐ. ಅದು ನಿಮ್ಮ ಅವಾಗ ನೀವು ಹೇಳಿದ ಮುಂಚೆ ಮಾಯೆಯಿಂದ ಕ್ರಿಯೇಟ್ ಆಯ್ತು ಅಂತಂದ್ರೆ ಅದು ಆ ಪ್ರಾಸೆಸ್ ಆಗಿ ಕ್ರಿಯೇಟ್ ಆಯ್ತಾ ಅಥವಾ ಅದಿಲ್ಲದೆ ಇದ್ರೆ ಮತ್ತೆ ಈ ರೀತಿ ಒಂದು ಫೀಲಿಂಗೇ ಇರೋಕ್ಕೆ ಚಾನ್ಸ್ ಇರಲ್ಲ ನಮ್ಗೆ ಫೇಕ್ ಐ? ಅಲ್ಲ, ಏನು ಪ್ರಶ್ನೆ ಕೇಳಿದ್ರೆ ನಂಗೆ ಅರ್ಥ ಆಗಿಲ್ಲ. ಅಲ್ಲ, ಈ ಫೇಕ್ ಐ ಅನ್ನೋದು ಏನಿದೆ ನನಗೆ ಫೇಕ್ ಐ ಅನ್ನೋದು ಏನಿದೆ ಅದು ಹೇಳ್ತಾ ಇರೋ ಯಾರು? ಅದೇ ಫೇಕ್ ಫೇಕ್ ಐ ಹೇಳಿದಾಗ ಅದಕ್ಕೆ ಎಷ್ಟು ವ್ಯಾಲ್ಯೂ ಇದೆ? ಅಲ್ಲ, ಅದು ಹೇಳೋರಿಗೆ ಏನು ವ್ಯಾಲ್ಯೂ ಇದೆ? ಒಬ್ಬ ಸುಳ್ಳ ನಾನು ಸತ್ಯ ಹೇಳಿದ್ರೆ ನನಗೆ ಏನು ಅದಕ್ಕೇನು ವ್ಯಾಲ್ಯೂ ಇದೆ? ಫೇಕ್ ಐ ಹೊಡೋದಕ್ಕೆ ಯಾವ ವ್ಯಾಲ್ಯೂನು ಇಲ್ಲ. ಫೇಕ್ ಐ ನಿಜ ಇದಾಗಿರ್ಬೇಕಾದ್ರೆ ಫೇಕ್ ಹೆಂಗ್ ಕ್ರಿಯೇಟ್ ಆಯ್ತು? ಅಲ್ಲ, ಫೇಕ್ ಹೆಂಗ್ ಕ್ರಿಯೇಟ್ ಅಂತ ಹೇಳ್ತಾ ಇರೋ ಅವ್ರು ನಿಜ ಅದನ್ನ ಹೇಳ್ತಾರ? ಯಾರು ಹೇಳ್ತಾ ಇರೋದು? ಇಲ್ದಿದ್ದನ್ನು ಕಷ್ಟೆ ಮಾಡ್ಕೊಂಡು ಇಲ್ದಿದ್ದ ಪ್ರಶ್ನೆಗಳನ್ನ ಕೇಳ್ತಾ ಇರೋ ಯಾರು? ಸತ್ಯ ಅಂತ ನಾ ಶುದ್ಧ ನಾನು ಯಾರು ಮಾತಾಡ್ತದ? ಪಾಪ ಅದಿದ್ರು ಕಾರಣ ಗೊತ್ತೇ ಇಲ್ಲ ಅದು ಇದೆಂತ. ಅದಕ್ಕೆ ಪ್ರಾಬ್ಲಮ್. ಸಿ, ನಿಮ್ಮ ಯಾವುದೇ ಪ್ರಶ್ನೆ ಆ ಶುದ್ಧ ಸುಳ್ಳು 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 ನಾನಿಂದ ಬರೋದು, ಅದಕ್ಕೇನು ವ್ಯಾಲ್ಯೂ? ಅದಕ್ಕೇನು ವ್ಯಾಲ್ಯೂ ಇರೋದೇ ಬೇಡ ಆದ್ರೂ ಹೇಳಿ ಕ್ರಿಯೇಟ್ ಆಯ್ತದ ಅಂತ. ಅಲ್ಲ, ಪ್ರಶ್ನೆ ಕೇಳೋ ಅದಕ್ಕೆ ಅದಕ್ಕೆ ಆ ಪ್ರಶ್ನೆಗೆ ಉತ್ತರ ಕೇಳೋದು ಕೇಳೋ ಯಾರು ಅಂತ ಕೇಳ್ತೇನೆ ನಾನು. ಕೇಳೋದು ಉತ್ತರ ಏನು? ಉತ್ತರ ಏನಂದ್ರೆ ನೀನೇ ಇಲ್ಲಪ್ಪ ಅಂತ ಹೇಳ್ತಿದ್ದೆ ನಾನು. ಕೇಳೋನು ಇಲ್ಲ. ಕೇಳೋನು ಹೇಳಿದ್ದಾರೆ. ಏನು ವಿಷಯ ಡೌಟ್ ಇದೇನ್ರಿ? ನಿಮ್ಗೆ ಅರ್ಥ ಇದೇನ್ರಿ? ಈಗ ನೀನು ನಾನು ಅಂತ ಹೇಳ್ತಿರಲ್ಲ, ಕ್ಷಣಿಕ ನಾನು ನಿಜವಾದ ನಾನು ಅಂತ ಹೇಳ್ತಿದ್ರ, ನಿಜವಾದ ನಾನು ಬದಲಾಗ್ತಿಲ್ಲ, ಅದೇನು ಮಾಡ್ಬೋದು, ಸೈಲೆಂಟ್ ಆಗಿದೆ. ಸೊ ಇದು ನಾನು ಕ್ಷಣಿಕವಾದ ನಾನು ಪರ್ಮನೆಂಟ್ ನಾನು ಅಂತ ಹೇಳ್ಕೊಂಡು ಸುಳ್ಳು ತಿರ್ಗಾಡ್ತದೆ. ಸೊ ಅದಕ್ಕೇನು ಉತ್ತರ ಕೊಡೋಣ ಸುಳ್ಳು ಹೇಳೋನಿಗೆ? ನೀನು ಯಾರಪ್ಪ ಅಂತ ಕೇಳೋದು ಅಷ್ಟೇ. ನೀನು ಯಾರು ಪ್ರಶ್ನೆ ಕೇಳೋದು ಯಾರು ಅಂತ, ಅದಕ್ಕೆ ರಮಣ ವರ್ಷ ಕೇಳೋದು ಅಷ್ಟೇ. ನೀನು ಯಾರು ಅಂತ ಕೇಳ್ತಾರೆ ಅಷ್ಟೇ. ಅಲ್ಲಿ ಯಾಕೆ ಫೇಕ್ ಅಂತ ಪ್ರಶ್ನೆಗೆ ಉತ್ತರನೇ ಇಲ್ಲ. ಈಗ ಸುಳ್ಳು ಹೇಳೋ, ನೀನು ಸುಳ್ಳು ಯಾಕೆ ಹೇಳ್ತೀನಿ? ನೀನು ಉತ್ತರ ಹೇಳ್ತಾನೆ, ಸುಳ್ಳು ಹೇಳದೆ ಒಂದು ಕೆಲಸ. ಸತ್ಯ ಹೇಳೋನಿಗೆ ನೀನು ಸುಳ್ಳು ಯಾಕೆ ಹೇಳಿ ಅಂದ್ರೆ ಯಾಕೆ ಹೇಳಿದ್ರೆ ನೀನು ಹೇಳ್ಬೋದು ಅವನು. ಸುಳ್ಳು ಹೇಳೋನಿಗೆ ನೀನು ಸುಳ್ಳು ಯಾಕೆ ಹೇಳಿದ್ರೆ ನಮ್ಮ ಸ್ವಭಾವ ಅಂತ ಹೇಳ್ತಾನೆ ಅಷ್ಟು. ಇನ್ನೇನು ಮಾಡೋಕ್ಕಾಗತ್ತೆ ಅದಕ್ಕೆ? ಅದು
ಪುನಃ ಕತೆ ಅಷ್ಟೇ. ಪ್ರಕೃತಿ ಪ್ರಕೃತಿ ಆಕ್ಷನ್. ಈಗ ಫ್ಯಾನ್ ಆನ್ ಮಾಡಿದ್ರೆ ಚಕ್ರ ಕಣ್ಣ ಕಾಣುತ್ತದೆ, ಅಲ್ಲಿ ಇರೋದು ಫ್ಯಾನ್ ಮೂರು ರೆಕ್ಕೆಗಳು ಮಾತ್ರ ಕಾಣ್ತಾ ಇದೆ. ಅದು ಇಲ್ಲಿ ಸತ್ಯ ಅಲ್ಲ, ಸತ್ಯ ಇರೋದು ಶುದ್ಧವಾದ ನಾನು ಮಾತ್ರ, ಬ್ರಹ್ಮ ಮಾತ್ರ. ಅರ್ಥ ಇದೆಯಾ? ಕಾಣ್ತಾ ಇರೋದನ್ನು ನಂಬಕ್ಕೆ ಹೋಗ್ಬಿಡಿ. ಕತೆ ಅದ ಡೌಟ್ ಇದೆಯಾ? ನಿಮಗೇನು ಡೌಟ್ ಇದೆಯೇ ಮೇಡಮ್? ನಿಮ್ಮ ಮುಖ ನೋಡಿದ್ರೆ ಸ್ವಲ್ಪ ನನಗೆ ಇನ್ನೂ ಕ್ವಶನ್ ಮಾರ್ಕ್ ಕಾಣ್ತಾ ಇದೆ. ಏನು ಕ್ವಶನ್ ಮಾರ್ಕು? ಅಲ್ಲ ಸಿಂಪಲ್, ನೀವು ಏನೇನು ಶಬ್ದಗಳು ಹೇಳ್ತೀರಾ, ಥಾಟ್ಸು ಫೀಲಿಂಗ್ಸು ಎಲ್ಲವೂ ಎಕ್ಸ್ಪ್ರೆಷನ್. ಎಕ್ಸ್ಪ್ರೆಷನ್ ನೀವಲ್ಲ, ಎಕ್ಸ್ಪ್ರೆಸ್ ಮಾಡೋರು ನೀವು. ಎಕ್ಸ್ಪ್ರೆಸ್ ಮಾಡೋನು ಶುದ್ಧ ಚೈತನ್ಯ. ನಮ್ಮಲ್ಲಿ ಎಲ್ಲದಕ್ಕೂ ಎಕ್ಸ್ಪ್ರೆಷನ್ ಗೊತ್ತಿದೆ, ಕಪ್ಪು ಲೋಟ ಟೇಬಲ್ ಎಕ್ಸ್ಪ್ರೆಷನ್ ಗೊತ್ತಿದೆ. ಆದ್ರೆ ನಾನು ಶಬ್ದ ಎಕ್ಸ್ಪ್ರೆಷನ್ ಮಾತ್ರ ನಾನು ಕನ್ಫ್ಯೂಸ್ ಮಾಡಿದ್ದೇನೆ, ಅದೇ ನಾನು ಅಂತ ಹೇಳ್ಕೊಂಡ್ಬಿಡ್ತೇನೆ. ಅದು ಎಕ್ಸ್ಪ್ರೆಷನ್ ಅಂತ ತಿಳ್ಕೊಳ್ಳಿ ಅಷ್ಟೇ. ಆವಾಗೇನಾಗತ್ತೆ, ನಿಜವಾದ ನಾನು ಅದಕ್ಕೆ ಸಾಕ್ಷಿ ಆಗ್ತೇನೆ. ಇದ್ರೇನಾಗುತ್ತೆ, ನಾನು ಅದನ್ನು ಕನ್ಫ್ಯೂಸ್ ಮಾಡ್ಕೊಳ್ತೇನೆ, ಬದಲಾಗ್ತಿರೋ ನನಗೂ ಕನ್ಫ್ಯೂಸ್ ಮಾಡ್ಕೊಳ್ತೇನೆ. ಅರ್ಥ ಆಗ್ತೀಯ? ನಿಮ್ಮ ಜೀವನದಲ್ಲಿ ದುಃಖ ಏನಂದ್ರೆ ಬದಲಾಗ್ತಿರೋ ನನಗೂ ಬದಲಾಗದಿರೋ ನನಗೂ ಕನ್ಫ್ಯೂಸ್ ಮಾಡ್ಕೊಳ್ತೀರ, ಅದೇ ದುಃಖಕ್ಕೆ ಕಾರಣ, ಬೇರೆ ಏನೂ ಇಲ್ಲ. ಏನ್ ತಿಳ್ಕೋಬೇಕು? ನಾನು ನಾನೆಂಬುದು ನಾನಲ್ಲ, ಈ ದೇಹ ಮನಬುದ್ಧಿ ನಾನಲ್ಲ, ಸಚ್ಚಿದಾನಂದಾತ್ಮ ಶಿವನಾನು ನಾನೇ, ಶಿವೋಹಂ ಶಿವೋಹಂ ಶಿವೋಹಂ. ಆ ನಾನು ಅಂತ ನಿಜವಾದ ನಾನಿದೆಯಲ್ಲ, ಸೈಲೆಂಟ್ ಆಗಿದೆಯಲ್ಲ, ಅದೇ ಶಿವ. ಅದು ನನಗೆ ಬೇರೆ, ನಿಮಗೆ ಬೇರೆ, ಅವರಿಗೆ ಬೇರೆ ಅಲ್ಲ, ಅದು ಎಲ್ರಿಗೂ ವ್ಯಾಪ್ತ, ಸರ್ವವ್ಯಾಪಿ. ಆಯ್ತಾ? ನಾನು ಅಂತ ಹೇಳ್ತಿದ್ದೇನೆ, ಅದು ಕ್ಷಣಿಕ ಆಯಿತು. ನಾನು ಆಧ್ಯಾತ್ಮ ಸಾಧನೆ ಮಾಡ್ತೇನೆ, ಅದು ಶುದ್ಧವಾದ ನಾನು ಹಿಡಿತೇನೆ ಅಂತ ಆಗತ್ತೆ ನಿಮಗೆ? ಹಿಡ್ಲಿಕ್ಕೆ ಪ್ರಯತ್ನ ಮಾಡಿದೆ, ಅದು ಕ್ಷಣಿಕ. ನಾನು ಅದು ಹಿಡಿಯಕ್ಕೆ ಪ್ರಯತ್ನ ಮಾಡಿದ್ರು ಹೋಗ್ಬಿಡ್ತು ಅದು, ಬದಾಯ್ತಾ? ಹಾಗಾಗಿ ನೀವು ಕ್ಷಣಿಕ ಅಂತ ಬಂದು ಈ ಸಣ್ಣ ನಾನು ದೊಡ್ಡ ನಾನು ಹಿಡಲಿಕ್ಕೆ ಆಗೋದಿಲ್ಲ, ಆಗೋದಿಲ್ಲ. ಆ ದೊಡ್ಡ ನಾನು ಅಂತ ಸುಧಾ ತಿಳ್ಕೊಂಡು ಈ ಸಣ್ಣ ನಾನು ಒಟ್ಟಿಗೆ ಕನ್ಫ್ಯೂಸ್ ಮಾಡ್ಕೊಳ್ಳದೆ ಇರಬೇಕು. ಆತ್ಮ ಪರಮಾನೊಟ್ಟಿ ಮಿಕ್ಸ್ ಆಗುತ್ತೆ, ಮರ್ಜ್ ಆಗುತ್ತೆ ತಿಳ್ಕೊಬಿಡಿ. ಆ ಜೀವ ಅದು ಕ್ಷಣಿಕ, ಯೋಚನೆ ಬರ್ತಾವೆ ಹೋಗ್ತವೆ, ಅದು ನೆಕ್ಸ್ಟ್ ಮೂಮೆಂಟ್ ಸಿಗಲ್ಲ ಅವ್ರ ಕೈಗೆ. ಅರ್ಥ ಆಗಿದೆಯಾ? ನಿನಗೆ ಗೊತ್ತಾಯ್ತೇನ್ರಿ? ಗೊತ್ತಾಯ್ತಾ? ಏನು ಗೊತ್ತಾಯ್ತು ಹೇಳಿ. ನಾನು ದೊಡ್ಡ ಮೇನ್ ಇರುವ ಆತ್ಮವನ್ನು ನಮ್ದ್ರೊಟ್ಟಿಗೆ ನಾವು ಕನ್ಫ್ಯೂಸ್ ಮಾಡ್ಕೊಳ್ಬಾರ್ದು. ನಮ್ದ್ರೊಟ್ಟಿಗೆ ಯಾರೊಟ್ಟಿಗೆ? ನಾ ಫೇಕ್. ನಾವಂದ್ರೆ ಯಾರು? ಎರಡು ನಾನು ಇದೆಯಾ? ಸಾಕ್ಷಿಯಾಗಿ ನಾವಂದ್ರೆ ಯಾರು? ನಾನು. ನಾನಂದ್ರೆ ಯಾರು? ಚೈತನ್ಯ. ಚೈತನ್ಯ ಮತ್ತೆ ಕನ್ಫ್ಯೂಸ್ ಮಾಡ್ಲಿಕ್ಕೆ ಇನ್ಯಾರಿದ್ದಾರೆ? ಅದುವೇ ನಾನು ಪರಮ ಮೇನ್ ಇರೋದೇ ನಾನು. ಕನ್ಫ್ಯೂಸ್ ಮಾಡ್ಕೊಳ್ಳಿ ಯಾರಿದ್ದಾರೆ? ನಾವು ಆತರ ತಿಳ್ಕೊಂಡು ಅದನ್ನ ನಾವಂದ್ರೆ ಯಾರು? ಸಾಕ್ಷಿಯಾಗಿ ನೋಡೋದು ನಾನು. ಇರುದೊಂದೇ ನಾನಪ್ಪ, ಇರುದೊಂದೇ ನಾನು. ಈ ಇನ್ನೊಂದು ನಾನು ಇದೆಯಲ್ಲ, ಅದು ಕ್ಷಣಿಕ, ಅದು ರಿಯಲ್ ಅಲ್ಲ, ಚೇಂಜ್ ಆಗ್ತದೆ, ಅದು ನಾನಲ್ಲ. ಆಯ್ತಾ? ಆ ಚೇಂಜ್ ಆಗ್ತದೆ, ನಾನು ನಿಜವಾದ ನಾನು ಅಂತ ಕನ್ಫ್ಯೂಸ್ ಮಾಡ್ಬೋದು, ಕನ್ಫ್ಯೂಸ್ ಮಾಡ್ಬೋದು ಅಷ್ಟೇ. ಅರ್ಥ ಇದೆಯಾ? ಈ ಸಣ್ಣ ನಾನು ದೊಡ್ಡ ನಾನು ಹಿಡ್ಕೊಳಕ್ಕಾಗಲ್ಲ. ಸಣ್ಣ ನಾನು ಬಂತು ಹೋಯ್ತು, ಬಂತು ಹೋಯ್ತು, ಬಂತು ಹೋಯ್ತು, ಬಂತು ಹೋಯ್ತು, ಬಂತು ಹೋಯ್ತು. ಆ ದೊಡ್ಡ ನಾನು ಹಿಡ್ಕೊಳಕ್ಕೆ ಹೇಗಾಗತ್ತೆ? ಇರೋದು ಒಂದೇ ನಾನು, ದೊಡ್ಡ ನಾನು ಮಾತ್ರ. ಆ ದೊಡ್ಡ ನಾನು ಇದ್ದಕ್ಕೆ ಸಣ್ಣ ನಾನು ಆಕ್ಷನ್ ಮಾಡ್ತಾ ಇದಾವೆ. ಈ ಕೆಲಸಗಾರ ನಾನೇ ಯಜಮಾನ ಅಂತ ಹಿಡ್ಕೊಂಡು ಕೂತ್ಕೊಂಡಿದ್ದೆ ಅಲ್ಲ ಅದು. ಗೊತ್ತಾಯ್ತ? ಏನು ಕ್ವಶನ್ ಇದೆಯಾ? ಇಲ್ಲ. ಈಗ ಆಜ್ಞಾ ಚಕ್ರ. ಆಜ್ಞಾ ಅಂದರೆ ಇಲ್ಲಿ ಹಣೆಯಲ್ಲಿ. ಸೊ ಆಜ್ಞಾ ಮತ್ತು ಸಹಸ್ರಾರ್ಧ ಧ್ಯಾನ ಹೇಳ್ಕೊಟ್ಟಿದೆ ನಿಮಗೆ ಕೆಲಸಲ್ಲ, ಆಜ್ಞಾ ಚಕ್ರ ಮತ್ತು ಸಹಸ್ರಾರ್ಧ. ಸೊ ಅದನ್ನು ಪುನಃ ಮಾಡ್ತೀನಿ ಇವತ್ತು.